ಸರ್ ನಮಸ್ಟೆ, ಈಗ ಟ್ರೈಲರ್ ಲಾಂಚ್ ಆಯಿತು. ಟ್ರೈಲರ್ ಕೂಡ ಅದ್ಭುತವಾಗಿ ಮೂಡ್ ಬಂದಿದೆ. ಥ್ಯಾಂಕ್ಸ್. ಎಲ್ಲರೂ ಕೂಡ ರೆಸ್ಪಾನ್ಸ್ ಸಖತ್ತಾಗಿದೆ, ಒಂಥರ ಸೈಕೋ ಕಿಲ್ಲರ್ ಥರ ಇದೆ. ಟ್ರೈಲರ್ ಬಗ್ಗೆ ಹೇಳೋದು ಏನು ಹೇಳಕ್ಕೆ ಇಷ್ಟ? ಸರ್, ಟ್ರೈಲರ್ ಕಟ್ ಒಂದು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿಕೊಂಡು, ಫಿಲಮ್ ಏನು ಫಾಸ್ಟ್ ಫೇಸಲ್ಲಿರುತ್ತೋ ಟ್ರೈಲರು ಅದೇ ಪೇಸಲ್ಲಿರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಕಟ್ ಮಾಡಿದಂಥ ಟ್ರೈಲರು. ಸೊ ಜಾಸ್ತಿ ರಿವೀಲು ಮಾಡೋಂಗಿರಲಿಲ್ಲ, ನಮ್ಗೆ ಅದೇ ಚಾಲೆಂಜ್ ಇದ್ದಿತ್ತು. ಹಾಗಂತ ಸಸ್ಪೆನ್ಸು ಹೋಗಿಸ್ಕೊಬಾರ್ದು, ಏನೋ ಹೊಸದಾಗಿ ವಿಭಿನ್ನವಾಗಿರಬೇಕು ಅಂತಲೂ ಇರಬೇಕು ಅಂತ ಒಂದು ಟ್ರೈ ಮಾಡಿದ್ದ ಟ್ರೈಲರ್ ಅದು. ಸರ್, ಹಾಗೆ ನಾವು ಕೇಳ್ಬಿಟ್ಟು ಲೈಕ್ ನೀವು ಸಿ ಎಲ್ಲ ಮಾಡಿ ಕರಿಯರ್ ಅಕೌಂಟ್ ಎಲ್ಲ ಮಾಡಿ, ಇಂಡಸ್ಟ್ರಿಗೆ ಹೇಗೆ ಒಲವು ಸ್ಟಾರ್ಟ್ ಆಯ್ತು ಸರ್? ನಾನು ಪ್ಯಾಷನ್ ಇತ್ತು, ಆಮೇಲೆ ಚೆನ್ನೈಯಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಡಿಪ್ಲೊಮೊ ಇನ್ ಫಿಲ್ಮ್ ಟೆಕ್ನಾಲಜಿ ಮಾಡಿದ್ದೆ. ಸೊ ಅದ್ರ ಮೇಲೆ ಅದೇ ಇನ್ಸ್ಪೈರ್ ಆಗಿತ್ತು, ತುಂಬ ಜನ ಇನ್ಸ್ಪೈರ್ ಮಾಡಿದ್ರು. ಸೊ ನಾವು ಒಂದು ಮಾಡೋಣ ಅಂತ ಟ್ರೈ ಮಾಡೋದು. ಸೊ ಏನಾದರೂ ಸ್ಟಾರ್ಟಿಂಗ್ ನೀವು ಸಿನಿಮಾ ಮಾಡಬೇಕಾದ್ರೆ ಏನಾದರೂ ಡಿಫಿಕಲ್ಟೀಸ್ ಏನಾದರೂ ನೋಡಿದ್ರೆ ಸರ್? ಅದೇ ಡಿಫಿಕಲ್ಟೀಸ್ ತುಂಬ ಫೇಸ್ ಮಾಡಿದ್ವು, ಸಿ ಎ ಇದ್ವಲ್ಲ ನಾವು. ಸೊ ಡಿಫಿಕಲ್ಟೀಸ್ ತುಂಬ ಫೇಸ್ ಮಾಡಿದ್ವು. ಸೊ ಸ್ಟ್ರಗಲ್ಸ್ ಚೆನ್ನಾಗಿತ್ತು, ಬಟ್ ನಂಬಿಕೊಂಡು ಕೊಟ್ಟರು ಕಾಲ್ ಶೀಟ್ಗಳು. ಚಂದು ಸರ್ ಆಗಿರಲಿ, ಮಾಳವಿಕಾ ಮೇಡಮ್ ಆಗಿರಲಿ, ನಂಬ್ಕೊಂಡು ಕೊಟ್ಟರು. ನಾವು ಆ ನಂಬಿಕೆ ಪೂರೈಸಿದ್ದೀವಿ ಅಂತ ಅನ್ಕೊಂತೀವಿ. ಸರ್, ಈಗ ಆಬ್ವಿಯಸ್ಲಿ ಸಿ ಎ ಅಂತ ಅಂದಾಗ ನೀವು ಪ್ಯಾಷನ್ ಹುಡ್ಕೊಂಬಂದಾಗ ಸಡನ್ ಆಗಿ ಒಂದು ಸಿನಿಮಾ ಮಾಡ್ತೀರ ಅಂದಾಗ ಅದು ಹೇಗೆ ತೊಡಿಸ್ಕೊಳೋದು? ಏನಾದರೂ ಕಷ್ಟ ಆಯ್ತಾ, ಅಥವಾ ಏನಾದರೂ ಕೆಲವೊಂದಿಷ್ಟು ಸ್ಟಾರ್ಟಿಂಗ್ ಏನಾದರೂ ಬೇರೆ ಥರ ಏನಾದರೂ ನಿಮಗೆ ಆಗಿರೋದು ಏನಾದರೂ? ಸೊ ಪ್ರೊಡ್ಯೂಸರ್ಸ್ ಪಿಚಿಂಗ್ ಟೈಮಲ್ಲಿ ಆಯಿತು, ಕೆಲವೊಬ್ರು ಆ್ಯಕ್ಟ್ರೆಸ್ಗಳು ಕೆಲವೊಂದು ಥರ ಬಿಹೇವ್ ಮಾಡಿದ್ರು, ಹೆಸರು ಹೇಳಬಾರ್ದು ಅನ್ಸುತ್ತೆ. ಸೊ ಅದೊಂದು ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಎಲ್ಲರೂ ಫ್ರೆಂಡ್ಲಿ ಆಗಿದ್ದರು. ನಮ್ಮ ಆ್ಯಕ್ಟ್ರೆಸ್ಗಳೆಲ್ಲ ನಮ್ಗೆ ತುಂಬ ಸಪೋರ್ಟಿವಾಗಿ ಮಾಡಿದ್ರು, ಸಪೋರ್ಟಿವ್ ಆಗಿದ್ದರು. ಕೆಲವೊಬ್ಬರು ಅದೇ ಅದೊಂದು ದೊಡ್ಡ ಡಿಸ್ಅಡ್ವಾಂಟೇಜ್, ಇಂಡಸ್ಟ್ರಿ ಇಲ್ಲ, ನಿಮ್ಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಮಾತಾಡಿರೋದು ಇದೆ. ಸೊ ಇವಾಗ ಸಿನಿಮಾ ಟ್ರೈಲರ್ ಲಾಂಚ್ ಆದ ಕೂಡ ಆಯಿತು, ಸೊ ಯಾವಾಗ ರಿಲೀಸಿಂಗ್ ಡೇಟಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್? ಸೊ ರಿಲೀಸ್ ಅದೇ ಆದಷ್ಟು ಬೇಗ ಬರಬೇಕು ಅಂತ ವರ್ಕ್ ಮಾಡಿಸ್ತಾ ಇವೆ. ಇನ್ನೊಂದು ಸ್ವಲ್ಪ ಪ್ರೋಗ್ರೆಷನ್ ವರ್ಕ್ಸು. ಸೊ ಸೆನ್ಸರ್ ಸಹ ಪ್ರಿವ್ಯೂ ಆಗಿದೆ, ನೋಡಬೇಕು. ಸೊ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳ್ತೀನಿ. ಓಕೆ ಸರ್, ಹಾಗೆ ಸಿನಿಮಾ ರಿಲೀಸ್ ಆಗಬೇಕಂತ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ದೀರಾ. ಸೊ ಇದು ಟ್ರೈಲರ್ ನೋಡಿದಾಗ ಆಲ್ಮೋಸ್ಟ್ ಆಲ್ ಇದು ಒಂಥರ ಸೀರಿಯಲ್ ಕಿಲ್ಲರ್ ತಮಿಳಲ್ಲೆಲ್ಲ ಬಂದಿದೆ ಅಂತ ಒಂದು ಕೆಲವೊಂದಿಷ್ಟು ಮನಸ್ಸಿಗೆ ಬಂದರೆ ಅದ್ರ ಬಗ್ಗೆ ಹೇಳೋದು ಏನಾದರೂ? ಇಲ್ಲ, ಇದು ರಿಯಲ್ ಕತೆನಾ? ರಿಯಲ್ ಕತೆ, ಕೇರಳಲ್ಲಿ ನಡೆದಿರೋ ರಿಯಲ್ ಕತೆ ಮೇಲೆ ಮಾಡಿರೋದು. ಸೊ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು, ಅದನ್ನು ನೋಡಿ ಮಾಡಬೇಕು ಅಂತಲೇ ಅನಿಸ್ತು. ಸೊ ಯಾವ ಫಿಲ್ಮ್ ಥರ ಇನ್ಸ್ಪಿರೇಷನ್ ಅನ್ನೋ ಥರ ಯಾವ ತೊಗೊಂಡು ಇಲ್ಲ, ನಾವು ಮಾಡೂ ಇಲ್ಲ. ಸೊ ಓನ್ ಆ್ಯಂಡ್ ಓನ್ ಸ್ಟೋರಿ ಮಾಡಿ, ನಾವೇ ಸ್ಟೋರಿ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿರೋಂಥ ಸಿನಿಮಾ. ಸೊ ನಿಜವಲ್ಲ, ಕೇರಳಲ್ಲಿ ನಡೆದಿರೋ ಒಂದು ನಿಜ ನೈಜ ಘಟನೆ ಮೇಲೆ ಮಾಡಿರೋ ಸಿನಿಮಾ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ಸೊ ಹಾಂ, ನನ್ನ ಹೆಸರು ಶ್ರೀವತ್ಸ. ಸೊ ಇದು ದ್ವಿಪಾತ್ರ ಅಂತ ಸಿನಿಮಾ ಮಾಡಿದ್ದೆ. ಸೊ ನಾನು ಆ್ಯಕ್ಚುಲಿ ಅಕೌಂಟಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಸೊ ಇದು ಹೊಸದಾಗಿ ನಾನು ಡಿಪ್ಲೊಮೊ ಇನ್ ಫಿಲ್ಮ್ ಟೆಕ್ನಾಲಜಿ ಮಾಡಿ ಯಾರ ಜೊತೆನೂ ಅಸಿಸ್ಟೆಂಟ್ ಆಗಲಿ ಅಸೋಸಿಯೇಟ್ ಆಗಲಿ ಮಾಡಿರಲಿಲ್ಲ. ಸೊ ನಾನೇ ಒಂದು ಫಿಲ್ಮ್ ಟೆಕ್ನಾಲಜಿ ಕೋರ್ಸ್ ಮುಗಿಸ್ಕೊಂಡು ಎಲ್ಲ ಆ್ಯಕ್ಟರ್ಸ್ಗಳು ನಮ್ಗೆ ನಂಬಿ ಕಾಲ್ ಶೀಟ್ ಕೊಟ್ಟರು. ಸೊ ನಾವು ಫಿಲ್ಮ್ ಮಾಡಿದ್ವು, ಆ ಥರ ಆಯಿತು.